ಧಿಕ್ಕಾರ ಧಿಕ್ಕಾರ ಪ್ರಜಾಪ್ರಭುತ್ವಕ್ಕೆ ಕೊಲೆಗೊಳಿಸುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಹೋರಾಟ ಮಾಡುವಂತ ಹಕ್ಕು ಪ್ರತಿಭಟನೆ ಮಾಡುವಂತ ಹಕ್ಕು ಸರ್ಕಾರದ ನೀತಿಗಳನ್ನು ಪ್ರಶ್ನೆ ಮಾಡುವಂತ ಹಕ್ಕು ಸರ್ಕಾರದ ತೀರ್ಮಾನಗಳನ್ನು ಪ್ರಶ್ನಿಸುವಂತದ್ದು ವಿಮರ್ಶೆ ಮಾಡುವಂತ ಹಕ್ಕು ನಮ್ಮ ಸಂವಿಧಾನದಲ್ಲಿ ಖಾತ್ರಿಪಡಿಸಲಾಗಿದೆ ಆದರೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾರ್ಯಾರು ಈ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೆ ಅವರ ನೀತಿ ನಿರೂಪಣೆಗಳನ್ನು ಪ್ರಶ್ನೆ ಮಾಡ್ತಾರೆ ಅವರನ್ನ ದೇಶದ್ರೋಹದ ಪಟ್ಟ ಕಟ್ಟಿಬಿಟ್ಟು ಜೈಲಿಗೆ ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ತನ್ಬರ್ಗ್ ಆಗಲಿ ಗ್ರೇಟಾ ತನ್ಬರ್ಗ್ ಆಗಲಿ ದಿಶಾ ರವಿ ಆಗಲಿ ಇವರು ಯಾರು ಕೂಡ ಏನು ದೇಶದ್ರೋಹದ ಕೆಲಸ ಪಟ್ಟ ಕಟ್ಟಿಕೊಂಡು ಜೈಲಿಗೆ ಹಾಕಿದರೆ ಅವರು ರೈತರ ಹೋರಾಟವನ್ನು ಬೆಂಬಲಿಸಿ ಮಾಡಿರುವಂಥ ಟ್ವೀಟ್ ಇಡೀ ಸರ್ಕಾರವನ್ನೇ ಗಡಗಡ ಗಡಗಡ ನಡೀತಾ ಇದೆ ಇವಾಗ ಅವರಿಗೆ ಅಷ್ಟು ಜನ ಭಯ ಆಗಿದೆ ಯಾಕಿಷ್ಟು ಭಯ ಆಗಬೇಕು ನಿಮಗೆ ಆರ್ಡಿನರಿ ಒಂದು ಮೊಬೈಲ್ನಲ್ಲಿ ಬಂದಿರುವಂಥ ಟ್ವೀಟ್ ಬಗ್ಗೆ ಯಾಕಿಷ್ಟು ತಿಳ್ಕೊಳ್ತಾ ಇದ್ರಿ ನೀವು ಯಾಕಂದರೆ ಇದು ಬರೀ ನಮ್ಮ ದೇಶದಲ್ಲೆಲ್ಲ ಜಗತ್ತಿನ 150 ರಾಷ್ಟ್ರಗಳಲ್ಲಿ ಪ್ರಚಾರ ಆಗಿದೆ ಭಾರತದಲ್ಲಿ ಏನು ನಡೀತಾ ಇದೆ 86 ದಿವಸಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಗಡಿಯಲ್ಲಿ ಕೂತ್ಕೊಂಡು 11 ಸುತ್ತಿನ ಮಾತುಕತೆ ಆದರೂ ಕೂಡ ಯಾವ ಬೇಡಿಕೆ ಈಡೇರಿಲ್ಲ ಸರ್ಕಾರ ಮೊಂಡತನದಿಂದ ವರ್ತಿಸ್ತಾ ಇದೆ ರೈತರು ಏನು ಕೇಳ್ತಾ ಇರೋದು ಏನು ಸಾಲ ಮನ್ನಾ ಕೇಳ್ತಾ ಇಲ್ಲ ಬಂಗಾರ ಕೇಳ್ತಾ ಇಲ್ಲ ಬೆಳ್ಳಿ ಕೇಳ್ತಾ ಇಲ್ಲ ಏನು ಆಸ್ತಿ ಕೇಳ್ತಾ ಇಲ್ಲ ಅವ್ರು ಕೇಳ್ತಾ ಇರೋದೇನು ನೀವು ತಂದಿರುವಂಥ ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ತಗೊಂಡ್ರೆ ಅಂತ ಕೇಳ್ತಾ ಇದ್ದಾರೆ ಇವತ್ತು ಇಡೀ ದೇಶಕ್ಕೆ ಅನ್ನ ನೀಡುವಂಥ ರೈತ ಬೀದಿ ಮೇಲೆ ಕುಂತಿರ್ಬೇಕಾದ್ರೆ ಈ ದೇಶದ ಪ್ರಧಾನಮಂತ್ರಿ ಅವರಿಗೆ ಸೌಜನ್ಯಕ್ಕಾದರೂ ಹೋಗಿ ಮಾತಾಡ್ಸೋಕ್ಕೆ ಟೈಮ್ ಇಲ್ಲ ಅವ್ರ ಬೇಡಿಕೆ ಈಡೇರಿಸೋದು ಬೇರೆ ಉಳಿತು ಏಕೆ ಕೂತ್ಕೊಂಡ್ರಿ 85 ದಿವಸ ಆಯ್ತು ನೀವು ಬಂದು ಕೂತ್ಕೊಂಡ್ರಿ ಉದ್ದೇಶ ಏನು ಕೇಳುವಂಥ ಸೌಜನ್ಯ ಕೂಡ ಇಲ್ಲ ಇಂಥ ಸಂದರ್ಭದಲ್ಲಿ ಆ ಹೋರಾಟವನ್ನು ಯಾರ್ಯಾರು ಬೆಂಬಲಿಸ್ತಾ ಇದ್ದಾರೆ ಬುದ್ಧಿಜೀವಿಗಳು ಪತ್ರಕರ್ತರು ಅಥವಾ ಪ್ರಗತಿಪರ ಸಂಘಟನೆಯವರು ಎನ್ ಜಿ ಒಗಳು ಅವರಿಗೆಲ್ಲ ಧಮಕಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವ್ರು ದಿಶಾ ರವಿ ಅವ್ರ ತಂದೆ ತಾಯಿಗಳು ಸಾಮಾನ್ಯ ವ್ಯಕ್ತಿಗಳು ಯಾವುದೇ ಹಿಂದೆ ಕೆಟ್ಟ ಹೆಸರಿರುವಂಥವ್ರಲ್ಲ ಅವರು